ಅವನಿಗೆ ಒಂದಷ್ಟು ಹಣ ಬೇಕಿತ್ತು ಅದಕ್ಕಾಗಿ ಕಣ್ಣಿಗೆ ಕಂಡ ಕಬ್ಬಿಣದ ರಾಡನ್ನೇ ಕದಿಯೋಕೆ ಹೋದ ಆದರೆ ಅದನ್ನ ಮುಟ್ಟಿದ್ದೆ ಅವನ ಜೀವಕ್ಕೆ ಎರವಾಯಿತು ಏನಿದು ಘಟನೆ ಅಂತೀರಾ ಈ ರಿಪೋರ್ಟ್ ನೋಡಿ ಹೀಗೆ ಹೆಣವಾಗಿ ಮಲಗಿರೋ ಈತ ಯಾರೋ ಏನೋ ಗೊತ್ತಿಲ್ಲ ರಾತ್ರಿ ಸುಮಾರು 11:30 ರ ವೇಳೆಯಲ್ಲಿ ಬ್ಯಾಟರಾಯನಪುರ ನಾಯಂಡಹಳ್ಳಿ ಜಂಕ್ಷನ್ ಬಳಿ ಇರೋ ಈ ಜೆಸಿಬಿ ರಿಪೇರಿ ಶಾಪ್ ಬಳಿ ಬಂದಿದ್ದ ಬಂದವನೇ ಈ ಕಬ್ಬಿಣದ ರಾಡನ್ನ ತೆಗೆದುಕೊಳ್ಳಲು ಯತ್ನಿಸಿದ ಆಗ ಜೆಸಿಬಿ ಬೀಮ್ ಬಿದ್ದದ್ದೇ ತಡ ಆತ ಸ್ಥಳದಲ್ಲೇ ಸಾವನ್ನಪ್ಪಿದ ಈ ಒಂದು ಜೆಸಿಬಿ ರಿಪೇರ್ ಶಾಪ್ನಲ್ಲಿ ಯಾರೋ ಒಬ್ಬ ಕಳ್ಳ ಐರನ್ ರಾಡ್ಗಳನ್ನು ಕದಿಲಿಕ್ಕೆ ಹೋದಾಗ ಆ ಜೆಸಿಬಿ ರಿಪೇರಿ ಪಾರ್ಟ್ಸ್ದೊಂದು 300 kg ತೂಕ ಇರತಕ್ಕಂಥ ಒಂದು ಜೆಸಿಬಿ ಪಾರ್ಟ್ಸ್ ಅವನ ಮೇಲೆ ಬಿದ್ದು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಈ ವ್ಯಕ್ತಿ ಯಾರಂತ ನಮಗೆ ತಿಳಿದು ಬಂದಿಲ್ಲ ಈ ಸಂಬಂಧವಾಗಿ ನಾವು ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಒಂದು UDR ಪ್ರಕರಣ ದಾಖಲಿಸಿದ್ದೀವಿ ಮತ್ತು ತನಿಖೆ ಕೈಗೊಳ್ಳಲಾಗಿದೆ ರಾತ್ರಿ ಈತ ಬಂದಾಗ ಇಲ್ಲಿದ್ದವನು ಸೆಕ್ಯೂರಿಟಿ ಗಾರ್ಡ್ ಬಿಟ್ಟರೆ ಮತ್ತೊಬ್ಬ ಕೆಲಸಗಾರ ಮಾತ್ರ ಆ ಕತ್ತಲಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕಿವಿಗೆ ಬಿದ್ದ ಶಬ್ದ ಕಾಪಾಡಿ ಕಾಪಾಡಿ ಅಂತ ಆದರೆ ಅಲ್ಲಿಗೆ ಹೋಗುವಷ್ಟರಲ್ಲಿ ಹೆಣ ಬಿದ್ದಿತ್ತು ಸತ್ತ ಬಂದು ದಯಾಡಂತು ನಾನು ಯಾರ್ದ ಗಾಡಿ ಅಪ್ಸೈಡ್ ಆಗಿಬಿಡ್ತು ಅಂದ್ಬಿಟ್ಟಿದೆ ಬಂದೆ ಬಂದ ತಂಗೇ ನೋಡಿದೆ ಎಲ್ಲ ಗಾಡಿಯಲ್ಲಿ ಸರ ಸರಿಯಾಗಿತ್ತು ತಿರ್ಗಾ ಚಾರ್ಜ್ ಹಾಕೊಂಡು ಹಿಂಗೆ ಹೋಯ್ತಿದ್ದೆ ಕಾಪಾಡಿ ಕಾಪಾಡಿ ಅಂತ ಇದ್ಯಾರಪ್ಪ ಕಾಪಾಡಿ ಅಂತ ಬ್ಯಾಟಿ ಹಾಕಿ ನೋಡಿದೆ ತಲೆ ಕಾಣಿಸ್ತು ಆಮೇಲೆ ಓಡೋಗಿ ಹುಡುಗಿನ ಕರ್ಕೊಂಡಂದೆ ನಮ್ಮ ಕೈಲಿ ಇದು ಹತ್ತಕ್ಕಾಗಲಿಲ್ಲ ಸರ್ ಅದು ಯಾವುದೋ ಒಂದು ಇಷ್ಟ ಆಗಲ್ಲ ಕಬ್ಬಿಣಿಗೆ ಒಂದು 250-300 ರೂಪಾಯಿ ಕಬ್ಬಿಣಿಗೂ ಹೋಗಿ ಪ್ರಾಣನೇ ಕಳ್ಕೊಂಬಿಟ್ಟಾನೆ ಸರ್ ಏನು ಮಾಡೋಕ್ಕಾಗ ಸರ್ ನಮಗೂ ಹೊಟ್ಟೆ ಜೆಸಿಬಿ ರಿಪೇರಿ ಮಾಡೋ ಈ ಶಾಪ್ನ ಮುಂಭಾಗದಲ್ಲೇ ಕಬ್ಬಿಣದ ವಸ್ತುಗಳು ಕೈಗೆಟಕುವ ಹಾಗಿತ್ತು ಆದರೆ ಸೆಕ್ಯೂರಿಟಿ ಗಾರ್ಡ್ ಕಣ್ಣಿಗೆ ಕಾಣದಂತೆ ಕಳ್ಳತನಕ್ಕೆ ಯತ್ನಿಸಿದ ವ್ಯಕ್ತಿ ತನ್ನ ಸಾವನ್ನ ತಾನೇ ತಂದುಕೊಂಡಿದ್ದಾನೆ ಈಗೀತ ಯಾರು ಅನ್ನೋ ಬಗ್ಗೆ ಬ್ಯಾಟರಾಯನಪುರ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಅರವಿಂದ್ ಸಾಗರ್ ಕ್ರೈಮ್ ಬ್ಯೂರೋ ಸುವರ್ಣ ನ್ಯೂಸ್ 24/7 ಹೊಸದಾಗಿ 40,000 ಆಟೋಗಳಿಗೆ ಪರ್ಮಿಟ್ ಕೊಡೋದಕ್ಕೆ ಸರ್ಕಾರ ಮುಂದಾಗಿರುವುದನ್ನು ಖಂಡಿಸಿ ಆಟೋ ಚಾಲಕರು ಇವತ್ತು ಬೀದಿಗಿಳಿದಿದ್ರು ಸಿಲಿಕಾನ್ ಸಿಟಿಯ ಶೇಕಡಾ 50%ರಷ್ಟು ಆಟೋಗಳು ಬೀದಿಗೆ ಇಳಿಯಲೇ ಇಲ್ಲ ಸಾರಿಗೆ ಇಲಾಖೆ ಹೊಸದಾಗಿ 40,000 ಆಟೋಗಳಿಗೆ ಪರವಾನಗಿ ನೀಡುತ್ತಿರುವುದನ್ನು ಖಂಡಿಸಿ ಸಿಲಿಕಾನ್ ಸಿಟಿಯಲ್ಲಿಂದು ಆಟೋ ರಿಕ್ಷಾ ಡ್ರೈವರ್ಸ್ ಮುಷ್ಕರ ನಡೆಸಿದರು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಸುಮಾರು 5,000 ಆಟೋಗಳು ರಸ್ತೆಗಿಳಿಯಲೇ ಇಲ್ಲ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಟೋ ಚಾಲಕರೆಲ್ಲ ಪ್ರತಿಭಟನೆ ಮಾಡಿದರು ನಿಜವಾದ ಆಟೋ ಚಾಲಕರುಗಳು ಪ್ರಯಾಣಿಕರಿಗೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸೋರು ಎಲ್ಲರೂ ಈ ಮುಷ್ಕರದಲ್ಲಿ ಭಾಗವಹಿಸ್ಯಾರ ಯಾಕಂದ್ರೆ ತಮ್ಮ ಬದುಕಿನ ಉಳಿವಿನ ಪ್ರಶ್ನೆ ಇದು ಇನ್ನು ಯಾವಾಗಲೂ ಆಟೋಗಳಿಂದಲೇ ಗಿಜಿಗುಡುತ್ತಿದ್ದ ಸಿಟಿ ರೈಲ್ವೆ ಸ್ಟೇಷನ್ ಇವತ್ತು ಆಟೋಗಳಿಲ್ಲದೆ ಬಣಗುಡುತ್ತಿತ್ತು ಆದರೆ ಆಟೋ ಸಂಘಟನೆಗಳಲ್ಲಿ ಒಡಕುಂಟಾಗಿದ್ದರಿಂದ 18 ಸಂಘಟನೆಗಳಲ್ಲಿ ಕೇವಲ 2 ಸಂಘಟನೆಗಳು ಮಾತ್ರ ಪ್ರತಿಭಟನೆ ಮಾಡಿದ್ವು ಇನ್ನುಳಿದ ಸಂಘಟನೆಗಳು ಎಂದಿನಂತೆ ಆಟೋ ಓಡಿಸಿದರು ಕೆಲವು ಆಟೋ ಚಾಲಕರು ರೋಗಿಗಳಿಗೆ ತೊಂದರೆ ಆಗುತ್ತೆ ಅಂತ ರೋಗಿಗಳಿಗೋಸ್ಕರ ಮಾತ್ರ ಆಟೋ ಓಡಿಸಿದರು ಪೇಷಂಟಿಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಮನೆ ಹತ್ರ ಬಂದು ಕರಿತಾವ್ರೆ ಆ ಕಾರಣದಿಂದ ನಾವು ಪೇಷಂಟಿಗೆ ಕರ್ಕೊಂಡು ಬರ್ತೀವಿ ಕರ್ಕೊಂಡೋಗಿ ಬಿಡ್ತೀವಿ ಸರ್ ಅದರಿಂದನೇ ಗಾಡಿ ಓಡಿಸ್ತಾ ಇದ್ದೀವಿ ಇಷ್ಟೇ ಅಂದ್ಬಿಟ್ಟು ನಾವು ಗಾಡಿ ಓಡಿಸ್ತಾ ಇಲ್ಲ ಸರ್ ಆಟೋ ಚಾಲಕರ ಧರಣಿ ಹಿನ್ನೆಲೆಯಲ್ಲಿ ನಗರದಲ್ಲಿ ಉಂಟಾಗಿರೋ ಬೆಳವಣಿಗೆ ನಿಂತಿದೆ ಆಟೋ ಮುಷ್ಕರದ ಹಿನ್ನೆಲೆಯಲ್ಲಿ ಇಂದು ಆಟೋ ಚಾಲಕರು ಬಸ್ನಲ್ಲಿ ಪ್ರಯಾಣಿಸಿದರು ಈ ಮುಷ್ಕರದಿಂದ ರೋಗಿಗಳಿಗೆ ತೊಂದರೆಯಾಗಬಾರದೆಂದು ಆಸ್ಪತ್ರೆಗಳ ಬಳಿ ತೆರಳಿ ಚಾಲಕರು ಕರ್ತವ್ಯ ನಿರ್ವಹಿಸಿದರು ಇನ್ನು ರಸ್ತೆಯಲ್ಲಿ ಕಮ್ಮಿ ಆಟೋಗಳು ಸಂಚರಿಸುತ್ತಿವೆ ಅಂತ ಪ್ರಯಾಣಿಕರನ್ನ ಸುಲಿಗೆ ಮಾಡಲು ನಿಂತ ಆಟೋ ಚಾಲಕರು ಸಹ ಕಂಡುಬಂದರು ಕ್ಯಾಂಟ್ ಸ್ಟೇಷನ್ ಸೆ ಕೋರ್ ಮಂಗಲ 300 ರೂಪಾಯಿ ಮಂಗ್ತಾ ಹೇ 300 ರೂಪಾಯಿ ಬಹುತ್ ನೈ ಮಿಲ್ ರಾ ಕ್ಯಾ ಕರೆ ಒಟ್ಟಿನಲ್ಲಿ ಸಂಜೆ 6 ಗಂಟೆಗೆ ಆಟೋ ಸಂಚಾರ ಮಾಮೂಲಿ ಆಯಿತು ಆದರೆ ಹೊಸ ಪರ್ಮಿಟ್ ವಿತರಣೆ ಆದೇಶವನ್ನ ಸರ್ಕಾರ ಅಕ್ಟೋಬರ್ 1st ವಾರದಲ್ಲಿ ಹಿಂಪಡೆಯದಿದ್ರೆ ನಗರದ ಎಲ್ಲಾ ಮುಖ್ಯ ರಸ್ತೆಗಳನ್ನು ಅರ್ಧ ತಾಸು ರಸ್ತೆ ತಡೆ ಮಾಡಿ ಪ್ರತಿಭಟಿಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಸಿದ್ದಾರೆ ಈ ಆಟೋ ಪರ್ಮಿಟ್ ವಿತರಣೆ ವಿರೋಧ ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪ ಪಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಸುವರ್ಣ ನ್ಯೂಸ್ 24/7 ಸಿಎಂ ಯಡಿಯೂರಪ್ಪ ಕುಟುಂಬದ ಜೊತೆ ಮಾರಿಷಸ್ ಪ್ರವಾಸದಲ್ಲಿದ್ದಾರೆ ಅಲ್ಲಿ ಹೇಗಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಆದರೆ ಸಿಎಂ ಕುಟುಂಬದ ಜೊತೆ ಜಾಲಿ ರೈಡ್ ಮಾಡ್ತಿರೋ ದೃಶ್ಯಗಳು ಕೆಲವೊಂದು ಫೋಟೋಗಳು ಸುವರ್ಣ ನ್ಯೂಸ್ಗೆ ಸಿಕ್ಕಿವೆ ಮಗ ಮೊಮ್ಮಕ್ಕಳ ಜೊತೆ ಸಿಎಂ ಜಾಲಿಯಾಗಿ ಟೈಮ್ ಪಾಸ್ ಮಾಡ್ತಿದ್ದಾರೆ ಸುವರ್ಣ ನ್ಯೂಸ್ಗೆ ಈ ಕುರಿತ ಎಕ್ಸ್ಕ್ಲೂಸಿವ್ ಫೋಟೋ ದೃಶ್ಯಗಳು ಸಿಕ್ಕಿವೆ
ಸಿಎಂ ಕುಟುಂಬ ಸಬ್ಮರೀನ್ನಲ್ಲಿ ಸುತ್ತಿದ್ರು. ನೀವು ನೋಡ್ತಿರೋ ಈ ದೃಶ್ಯಗಳು ಮಾರಿಷಸ್ನಲ್ಲಿ ಸಿಎಂ ತಮ್ಮ ಕುಟುಂಬದ ಜೊತೆ ಇರೋದು. ಸೊ ಸಿಎಂ ಯಡಿಯೂರಪ್ಪ ಕುಟುಂಬದ ಜೊತೆ ಮಾರಿಷಸ್ ಪ್ರವಾಸದಲ್ಲಿದ್ದಾರೆ. ಅಲ್ಲಿ ಹೇಗಿದ್ದಾರೆ ಅನ್ನೋದು ಯಾರಿಗೆ ಸಹಿತ ಗೊತ್ತಿಲ್ಲ. ಆದರೆ ಸಿಎಂ ತಮ್ಮ ಕುಟುಂಬದ ಜೊತೆ ಜಾಲಿ ರೈಡ್ ಮಾಡ್ತಿರೋ ದೃಶ್ಯಗಳು, ಕೆಲವೊಂದು ಫೋಟೋಗಳು ನಮ್ಮ ಸುವರ್ಣ ನ್ಯೂಸ್ಗೆ ಸಿಕ್ಕಿವೆ. ಮಗ ಹಾಗೂ ಮೊಮ್ಮಕ್ಕಳ ಜೊತೆ ಸಿಎಂ ಜಾಲಿಯಾಗಿ ಟೈಮ್ ಪಾಸನ್ನು ಮಾಡ್ತಿದ್ದಾರೆ. ಸುವರ್ಣ ನ್ಯೂಸ್ಗೆ ಈ ಕುರಿತ ಎಕ್ಸ್ಕ್ಲೂಸಿವ್ ಫೋಟೋ ದೃಶ್ಯಗಳು ಸಿಕ್ಕಿವೆ. ಸಿಎಂ ಕುಟುಂಬ ಸಬ್ಮರೀನ್ನಲ್ಲಿ ಸುತ್ತಾಯಿದ್ರು. ನೀವೀಗ ಏನು ನೋಡ್ತಾ ಇದ್ದೀರಾ, ದೃಶ್ಯಗಳು ಮಾರಿಷಸ್ನಲ್ಲಿ ಸಿಎಂ ತಮ್ಮ ಕುಟುಂಬದ ಜೊತೆ ಇದ್ದಾರೆ. ಸೊ ಸಿಎಂ ಮಾರಿಷಸ್ ಪ್ರವಾಸದಲ್ಲಿದ್ದರು ಅನ್ನೋದು ಎಲ್ಲಿಗೆ ಎಲ್ಲರಿಗೂ ಗೊತ್ತಿತ್ತು. ಆದರೆ ಮಾರಿಷಸ್ ಪ್ರವಾಸದಲ್ಲಿ ಸಿಎಂ ಹೇಗಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಸೊ ನಮಗೆ ಸಿಕ್ಕಿರುವ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಹೀಗಿವೆ. ಮೈಸೂರು ಸ್ಯಾಂಡಲ್ನ ವಿವಿಧ ಉತ್ಪನ್ನಗಳ ಪ್ರದರ್ಶನ ಬೆಂಗಳೂರಿನಲ್ಲಿಂದು ನಡೆಯಿತು. ಕೆಂಗೇರಿ ಉಪನಗರದಲ್ಲಿ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ ಸಂಸ್ಥೆ ಆಯೋಜಿಸಿದ ಸೋಪು ಸಂತೆಗೆ ಇಂಧನ ಸಚಿವೆ ಶೋಭಾ ಕರಂದ್ಲಾಜೆ ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಸಚಿವೆ, ಎಲ್ಲರೂ ಸ್ವದೇಶಿ ವಸ್ತುಗಳನ್ನು ಉಪಯೋಗಿಸುವುದರ ಜೊತೆಗೆ ಇದು ಪರಿಸರಕ್ಕೂ ಉತ್ತಮ ಅಂತ ಹೇಳಿದರು. ಮೈಸೂರು ಸ್ಯಾಂಡಲ್ ರೂಮ್ ಫ್ರೆಷ್ನರ್, ಮೈಸೂರು ಕಾರ್ಬ್ಲಿಕ ಹೀಗೆ 40ಕ್ಕೂ ಹೆಚ್ಚು ಮೈಸೂರು ಸ್ಯಾಂಡಲ್ ನೂತನ ಉತ್ಪನ್ನಗಳು ಸಂತೆಯಲ್ಲಿ ಗಮನ ಸೆಳೆದವು. ಇನ್ನು ಉತ್ಪನ್ನಗಳನ್ನು ನಿಗದಿತ ಸಮಯಕ್ಕೆ ತಲುಪಿಸಲು ರೂಪಿಸಿರುವ ಶ್ರೀಗಂಧ ರಥ ಎಂಬ ಸಂಚಾರಿ ವಾಹನಕ್ಕೂ ಚಾಲನೆ ದೊರೆಯಿತು. ವಿಶೇಷ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ, ಸಾಬೂನು ಸಂತೆಯಲ್ಲಿ ನಡೀತಾ ಇದೆ. ನನಗೆ ಅನಿಸುತ್ತೆ ಈ ರಾಜ್ಯದ ಎಲ್ಲ ಜನ ಮತ್ತು ದೇಶದ ಎಲ್ಲ ಕಡೆ ಕೂಡ ಇದಕ್ಕೆ ಹೆಚ್ಚಿನ ಪ್ರಚಾರದ ಅಗತ್ಯ ಇದೆ. ನಮ್ಮ ಉತ್ಪನ್ನಗಳನ್ನು ನೀವು ಖರೀದಿ ಮಾಡಿ ಅಂತಕ್ಕಂಥ ಒಂದು ಕೋರಿಕೆಯನ್ನು ಮಾಡೋ ಒಂದು ಉದ್ದೇಶ. ಹಾಗಾಗಿ ಇವತ್ತು ನಮ್ಮ ಸಂಸ್ಥೆ